ಈಕೆಯ ಪ್ರತಿಭೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಹಬಾಸ್ ಅಂದಿದ್ದಾರೆ. ರಾಷ್ಟ್ರೀಯ ಥ್ರೋಬಾಲ್ ತಂಡದ ಆಟಗಾರ್ತಿಯಾಗಿರೋ ಈಕೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಭಾರತದ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಅದರಲ್ಲೂ ಈಕೆ ಕನ್ನಡತಿ ಅನ್ನೋದು ಮತ್ತಷ್ಟು ಹೆಮ್ಮೆಯ ವಿಚಾರ. ಪ್ರತಿಭೆಯೊಂದಿದ್ರೆ ಸಾಕು, ಸಾಧನೆಗೆ ಏನೂ ಅಡ್ಡಿ ಇಲ್ಲ. ಸಾಧನೆಗೆ ಬೇಕಾಗಿರೋದು ಛಲ ಹಾಗೂ ಕಠಿಣ ಪರಿಶ್ರಮ ಮಾತ್ರ. ಈ ಮಾತಿಗೆ ಸೂಕ್ತ ಉದಾಹರಣೆ ಎಂಬಂತೆ ಈ ಹುಡುಗಿ ನಮ್ಮ ಕಣ್ಮುಂದಿದ್ದಾಳೆ. ಹೌದು, ಈಕೆಯ ಹೆಸರು ಸಬಿಯಾ, ವಯಸ್ಸು 18. ಆದರೆ ಈಕೆ ಮಾಡಿರೋ ಸಾಧನೆ ಮಾತ್ರ ವಯಸ್ಸನ್ನು ಮೀರಿದ್ದು. ಹೌದು, ಸಬಿಯಾ ಭಾರತದ ನ್ಯಾಷನಲ್ ಥ್ರೋಬಾಲ್ ಟೀಮ್ ಸದಸ್ಯೆ. 18ನೇ ವಯಸ್ಸಿಗೆ ಅಂತಾರಾಷ್ಟ್ರೀಯ ಥ್ರೋಬಾಲ್ ಆಟಗಾರ್ತಿಯಾಗಿರೋ ಸಬಿಯಾಗೆ ನಾನು ಥ್ರೋಬಾಲ್ ಪ್ಲೇಯರ್ ಆಗ್ಬೇಕು ಅಂತ ಅನಿಸಿದ್ದು 13 ವರ್ಷಕ್ಕಂತೆ. ಆ ಒಂದು ಕನಸಿನ ಹಿಂದೆ ಬಿದ್ದ ಈ ಛಲಗಾರ್ತಿ ಕನಸನ್ನ ನನಸು ಮಾಡುವವರೆಗೂ ಬಿಟ್ಟಿಲ್ಲ. ಇಂಟರ್ನ್ಯಾಷನಲ್ ಸೆಲೆಕ್ಟ್ ಆಗಿದ್ದೀನಿ. 9th standard ನಾನು ಫಸ್ಟ್ ಇಂಟರ್ನ್ಯಾಷನಲ್ಸ್ ಆಗಿ ಆಡಿದ್ದೀನಿ. ತುಂಬ ನನ್ನ ಟೀಮ್ಗೆ ಚಿಕ್ಕವಳು, ಸೀನಿಯರ್ ಜೊತೆ ಚೆನ್ನಾಗಿ ಆಡಿಕೊಂಡು ಗೆದ್ಕೊಂಡು ಬಂದಿದ್ದೀವಿ. ಅದ್ರಲ್ಲಿ ನನಗೆ ಸೆಕೆಂಡ್ ತಿರ್ಗಾ ಸೆಲೆಕ್ಷನ್ ಆಯಿತು. ಟೆಂತ್ನಲ್ಲಿರುವಾಗ ನನಗೆ ಸೆಕೆಂಡ್ ಇಂಟರ್ನ್ಯಾಷನಲ್ಗೆ ಸೆಲೆಕ್ಟ್ ಆಯಿತು, ಅದು ಶ್ರೀಲಂಕಾ ಮೇಲೆ. ಅಲ್ಲಿ ಕೋಚಸ್ಸು ಅಲ್ಲಿ ಆಡ್ತಾ ಅವ್ರ ಜೊತೆ ಆಡ್ತಾ ಆ ಮ್ಯಾಚ್ ಅಷ್ಟು ಚೆನ್ನಾಗಿ ಇಂಟ್ರೆಸ್ಟ್ ಆಗಿತ್ತು. ನಾನು ತುಂಬ ಸ್ಕೋರ್ಸ್ ಮಾಡಿದೆ, ಒಂದು 10 points ನನ್ನಿಂದಾನೇ ಬಂತು ಆ ಮ್ಯಾಚ್ನಲ್ಲಿ. ಅದಕ್ಕೆ ನನಗೆ ಎಲ್ಲ ಅಲ್ಲಿ ಕೋಚಸ್, ರೆಫ್ರಿ, ಎಲ್ಲ ಒಫಿಷಿಯಲ್ಸ್ ಅದು ನೋಡಿ ನನಗೆ ಬೆಸ್ಟ್ ಪ್ಲೇಯರ್ ಕೊಟ್ಟಿದ್ದಾರೆ. ಶ್ರೀಲಂಕನ್ ಫೆಡರೇಷನ್ ಅವರು ಡಿಕ್ಲೇರ್ ಮಾಡಿದ್ದಾರೆ ನನಗೆ ಬೆಸ್ಟ್ ಪ್ಲೇಯರು. ಇನ್ನು ಸಬಿಯಾ ಕೇವಲ ಥ್ರೋಬಾಲಲ್ಲಷ್ಟೇ ಅಲ್ಲ, ಇತರೆ ಕ್ರೀಡೆಗಳಲ್ಲೂ ಮಿಂಚಿದ್ದಾರೆ. ಕಬಡ್ಡಿ, ಫುಟ್ಬಾಲ್, ವಾಲಿಬಾಲ್ ಸೇರಿದಂತೆ ಇತರೆ ಗೇಮ್ಗಳಲ್ಲೂ ತನ್ನ ಟ್ಯಾಲೆಂಟ್ ತೋರಿದ್ದಾರೆ. ಅದರಲ್ಲೂ ಫುಟ್ಬಾಲ್ನಲ್ಲಿ ರಾಜ್ಯವನ್ನ ಪ್ರತಿನಿಧಿಸಿದ್ದಾರೆ. ಬೇರೆ ಥ್ರೋಬಾಲ್ ಅಂತಲ್ಲ, ಯಾವ ಗೇಮ್ ಆದರೂ ಇಲ್ಲಿ ನನಗೆ ಇಂಟ್ರೆಸ್ಟ್ ಇದೆ. ಫುಟ್ಬಾಲ್ ಇರಲಿ, ವಾಲಿಬಾಲ್, ಕಬಡ್ಡಿ, ನಾನು ಎಲ್ಲಾದ್ನಲ್ಲೂ ಭಾಗವಹಿಸಿದ್ದೀನಿ. ಮತ್ತು ಅಥ್ಲೆಟಿಕ್ಸ್, ಶಾರ್ಟ್ ಬೋಟ್, ಹೈ ಜಂಪ್, ಲಾಂಗ್ ಜಂಪ್, ತ್ರಿಬಲ್ ಜಂಪ್ ಎಲ್ಲಾನು ಆಡಿದ್ದೀನಿ. ಏನು ಒಂದು ಗೇಮ್ ಇಲ್ಲ ನಾನು ಆಡೋದಿಲ್ಲ ಅಂತ. ಆದರೆ ಥ್ರೋಬಾಲ್ನಲ್ಲಿ ನನಗೆ ಜಾಸ್ತಿ ಪ್ಲಸ್ ಪಾಯಿಂಟ್ಸ್ ನನಗೆ. ಸಬಿಯಾ ಆರಂಭದಲ್ಲಿ ಥ್ರೋಬಾಲ್ ಪ್ಲೇಯರ್ ಆಗ್ತೀನಿ ಅಂದಾಗ ಅಷ್ಟಾಗಿ ಪ್ರೋತ್ಸಾಹ ಸಿಗಲಿಲ್ಲ. ಆದರೆ ನಂತರ ಆಕೆಯ ಸಾಮರ್ಥ್ಯ ಕಂಡು ತಂದೆ ಸಿಕಂದರ್ ಉತ್ತೇಜನ ನೀಡಿದರು. ಸೊ ಆಡೋ ಟೈಮ್ನಲ್ಲಿ ಝೋನಲ್ ಮ್ಯಾಚ್ಗೆ ಸೆಲೆಕ್ಟ್ ಮಾಡಿದ್ರು ಸ್ಕೂಲ್ಸ್ನ, ಹೋಗಿ ಅಲ್ಲಿ ಗೆಲ್ಕೊಂಡು ಬಂದರು. ಈಗಾಗಲೇ ಹಲವು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಪ್ರಶಸ್ತಿಗಳಿಗೆ ಕೊರಳೊಡ್ಡಿರುವ ಸಬಿಯಾ ಇತ್ತೀಚೆಗಷ್ಟೇ ಶ್ರೀಲಂಕಾದಲ್ಲಿ ನಡೆದ ಇಂಡೋ ಥೈಲ್ಯಾಂಡ್ ಟೂರ್ನಿಯಲ್ಲಿ ಭಾರತ ಪ್ರಶಸ್ತಿ ಗೆಲ್ಲಲು ಪ್ರಮುಖ ಪಾತ್ರ ವಹಿಸಿದ್ರು. ಅಲ್ಲದೆ ಶ್ರೀಲಂಕಾ ಥ್ರೋಬಾಲ್ ಫೆಡರೇಷನ್ ಬೆಸ್ಟ್ ಥ್ರೋಬಾಲ್ ಪ್ಲೇಯರ್ ಅನ್ನೋ ಪ್ರಶಸ್ತಿ ಕೂಡ ನೀಡಿದೆ. ಕ್ರೀಡೆಯಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿರುವ ಸಬಿಯಾ ಕಲಿಕೆಯಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಈಗ ಬೆಂಗಳೂರಿನ ಸೆಂಟ್ ಜೋಸೆಫ್ ಆಟೋನಮಸ್ ಕಾಲೇಜಿನಲ್ಲಿ ಪ್ರಥಮ ಬಿಕಾಂ ವಿದ್ಯಾರ್ಥಿನಿಯಾಗಿರುವ ಸಬಿಯಾ ಬಗ್ಗೆ ದೈಹಿಕ ಶಿಕ್ಷಕರಾದ ಲಾರೆನ್ಸ್ಗೆ ಸಾಕಷ್ಟು ಹೆಮ್ಮೆ ಇದೆ. ಸಬಿಯವರನ್ನು ನಾನು 3.5 ವರ್ಷದಿಂದ ನೋಡ್ತಾ ಇದ್ದೀನಿ. ಹೇಗಂತ ಹೇಳಿದ್ರೆ, ಅವರು ಫಸ್ಟ್ ಇಯರ್ PU ಜಾಯಿನ್ ಮಾಡಬೇಕಾದ್ರೆ ನನಗೆ ಅವರ ಸೀನಿಯರ್ಸ್ಗಳಾದ ಕೆಲವೊಂದು ಆಟಗಾರರು ಬಂದು ನನ್ನ ಹತ್ರ ಹೇಳ್ತಾಯಿದ್ರು, ಈ ಥರ ಒಂದು ಹುಡುಗಿ ಇದ್ದಾಳೆ, ಸೊ ನೋಡಿ ಸರ್ ಅವರಿಗೆ ಅವರ ಆಟದ ವೈಖರಿಯನ್ನು ಅಂತ ಬಿಟ್ಟು ಹೇಳಿ ಹೇಳ್ತಾಯಿದ್ರು. ಸೊ ಅದನ್ನು ನಾನು ನಮ್ಮ ಹಿರಿಯರ ಜೊತೆಗೆ ಮಾತಾಡಿ ಅವರಿಗೆ ಹೇಳಿದಾಗ ಅವರು ಅವರನ್ನ ಇಂಟರ್ವ್ಯೂಲ್ಲಿ ಪಾಸ್ ಮಾಡಿ ಅವರಿಗೆ ಕಾಲೇಜಲ್ಲಿ ಭರ್ತಿ ಮಾಡಿಸ್ಕೊಂಡ್ರು. ಅಲ್ಲದೆ ತಮ್ಮ ವೃತ್ತಿ ಬದುಕಿನಲ್ಲಿ ಸಿಕ್ಕಂತೆ ಬೆಸ್ಟ್ ಪ್ಲೇಯರ್ ಅಂದರೆ ಅದು ಸಬಿಯಾ ಅಂತಾರೆ ಕೋಚ್ ಸೌಮ್ಯ. ಅಲ್ಲದೆ ಆರಂಭದಲ್ಲಿ ಸಬಿಯಾ ಪ್ರತಿಭೆ ಗುರುತಿಸಿದ ಕೋಚ್ ಲಾರೆನ್ಸ್ ಕೂಡ ಸಬಿಯಾ ಸಾಧನೆಗೆ ಅಭಿನಂದನೆ ತಿಳಿಸಿದ್ದಾರೆ. ಸಬಿಯಾನ್ ಕೋಚ್ ಅಂತ ಹೇಳಕ್ಕೆ ನಂಗೆ ಖುಷಿ ಆಗುತ್ತೆ. ಸಬಿಯನ್ನ ನಾನು ರೀಸೆಂಟಾಗಿಂದ ನೋಡ್ತಿದ್ದೀನಿ. ಅವಳು ಒಳ್ಳೆ ಥ್ರೋಬಾಲ್ ಪ್ಲೇಯರ್, ಹಾಗೆ ಫುಟ್ಬಾಲ್ ಕೂಡ ತುಂಬ ಚೆನ್ನಾಗಿ ಆಡ್ತಾಳೆ. ಅವಳಿಗೆ ಲೆಫ್ಟ್ ಹ್ಯಾಂಡರ್ ಆದ್ರಿಂದ ಅವಳಿಗೆ ತುಂಬ ಅಡ್ವಾಂಟೇಜ್ ಆಗಿದೆ. ಅವಳು ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಂಡಿಯಾ ರೆಪ್ರೆಸೆಂಟ್ ಮಾಡಿರೋದು ನಮಗೆಲ್ಲರಿಗೂ ತುಂಬಾ ಖುಷಿಯಾಗಿದೆ. ಅವಳು
ಅವಳು ಲೆಫ್ಟ್ ಹ್ಯಾಂಡಿಂದ ಥ್ರೋ ಮಾಡಿದರೆ ಈವನ್ ಬಾಯ್ಸ್ ಕೂಡ ಅವಳು ಬಾಲ್ನ ಹಿಡಿಯೋಕ್ಕೆ ತುಂಬಾ ಕಷ್ಟಪಡ್ತಾರೆ. ಅವಳು ಥ್ರೋಸು ಸ್ಪಿನ್ಸು ತುಂಬ ಚೆನ್ನಾಗಿ ಮಾಡ್ತಾಳೆ, ಗೇಮ್ನ ತುಂಬ ಚೆನ್ನಾಗಿ ಆಡ್ತಾಳೆ. ಒಟ್ಟಿನಲ್ಲಿ ಸಬಿಯಾ ತನ್ನ ಕನಸನ್ನು ನನಸು ಮಾಡಿಕೊಂಡಿದ್ದಾರೆ. ಸದ್ಯ ಭಾರತದ ರಾಷ್ಟ್ರೀಯ ಥ್ರೋಬಾಲ್ ತಂಡದ ಆಟಗಾರ್ತಿಯಾಗಿರುವ ಸಬಿಯಾ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಹಾರೈಸೋಣ. ಆಲ್ ದಿ ಬೆಸ್ಟ್ ಸಬಿಯಾ. ವಿಡಿಯೋ ಜರ್ನಲಿಸ್ಟ್ ಶಿವಶರಣ್ ಜೊತೆ ಆಶಿಕ್ ಮುಲ್ಕಿ, ಸ್ಪೋರ್ಟ್ಸ್ ಬ್ಯೂರೋ, ಸುದ್ದಿ ಟಿವಿ.